ಕಾಂಗ್ರೆಸ್ ಜೆಡಿಎಸ್ ಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋ ನೈತಿಕತೆ ಇಲ್ಲ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವೇ ಭ್ರಷ್ಟಾಚಾರದ ಜನಕ ಅಂತ ಹೇಳಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅರ್ಕಾವತಿಯಲ್ಲಿ ರಿಡೋ ಪ್ರಸ್ತಾಪ ಮಾಡಿದಿರಿ ಕೆಂಪಣ್ಣ 8000 ಕೋಟಿ ಬೊಕ್ಕಸಕ್ಕೆ ನಷ್ಟವಾಗಿದೆ ಅಂತ ವರದಿ ಕೊಟ್ಟಿದ್ದಾರೆ ಕೆಂಪಣ್ಣ ವರದಿ ಬಗ್ಗೆ ಯಾಕೆ ಮೌನ ಸಿದ್ದರಾಮಯ್ಯ ನಷ್ಟದ ಹೊಣೆಯನ್ನ ಹೊರಬೇಕು ಅಂತ ಹೇಳಿ ಕಲಬುರಗಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಪ್ರಶ್ನೆ ಮಾಡಿದ್ರು ಇವರು ಅನೇಕ ಬಾರಿ ಸಿಟಿ ರವಿ ಈ ಮಾತನ್ನ ಹೇಳಿದ್ದಾರೆ ಕಾಂಗ್ರೆಸ್ ಭ್ರಷ್ಟಾಚಾರದ ಜನಕ ಅಂತ ಹೇಳಿ ಜೆಡಿಎಸ್ ಗಾಗ್ಲಿ ಕಾಂಗ್ರೆಸ್ ಗಾಗ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡುವಂತ ನೈತಿಕತೆ ಇಲ್ಲ ಅಂತ ಹೇಳಿ ಕಲಬುರಗಿಯಲ್ಲಿ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ವಾಗ್ದಾಳಿ ನಡೆಸಿದರು ಇನ್ನು ಅರ್ಕಾವತಿಯಲ್ಲಿ ರಿಡೋ ಪ್ರಸ್ತಾಪ ಮಾಡಿದ್ರಿ ಕೆಂಪಣ್ಣ 8000 ಕೋಟಿ ನಷ್ಟ ಆಗಿದೆ ಬೊಕ್ಕಸಕ್ಕೆ ನಷ್ಟ ಆಗಿದೆ ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ ಆ ವರದಿ ಬಗ್ಗೆ ಯಾಕೆ ಮೌನವಾಗಿದ್ದೀರಿ ಸಿದ್ದರಾಮಯ್ಯ ಅವರು ಈ ನಷ್ಟದ ಹೊಣೆಯನ್ನ ಹೊತ್ತುಕೊಳ್ಳಬೇಕು ಅಂತ ಹೇಳಿ ಬಾಗಲಕೋಟೆಯಲ್ಲಿ ಮಾತನಾಡಿದ್ರು